ನಮಸ್ತೆ ಸ್ನೇಹಿತರೆ, ಏನಿವತ್ತು ರಾಜ್ಯದಲ್ಲಿ ನಡೀತಿರೋವಂಥ ಒಂದು ಪ್ರಸ್ತುತ ವಿದ್ಯಮಾನ ಏನು ವಿದ್ಯಮಾನ ಈಗ ರಾಜ್ಯದಲ್ಲಿ ತುಂಬ ಚರ್ಚೆ ಆಗ್ತಿರೋ ವಿಷಯ ಅಂದರೆ ರೋಹಿಣಿ ಸಿಂಧೂರ್ ಅವರ ಟ್ರಾನ್ಸ್ಫರ್ ಮೈಸೂರು ಜಿಲ್ಲಾಧಿಕಾರಿ. ಏನು ಇದಕ್ಕೆ ತಡೆ ಇಲ್ವಾ ಅಂತ ನಮ್ಮ ಮೈನೇಚರ್ ಇಂಡಿಯಾ ಅದ ಸಂಸ್ಥಾಪಕರು ಅದರ ಅಧ್ಯಕ್ಷರಾದ ಸುರೇಂದ್ರ ಅವರು ಕೇಳಿದರು. ಆಯಿತು ಸರ್, ಯಾಕಿಲ್ಲ ಸರ್, ಇದನ್ನು ನಾವು ಹೋಗ್ಬೋದು ಸರ್ ಹೈಕೋರ್ಟ್ಗೆ, ಏನು ತೊಂದರೆ ಇಲ್ಲ. ಹೈಕೋರ್ಟ್ಗೆ ಹೋಗಿ ಒಂದು ಪೇ ಎಲ್ ಹಾಕಿ ಪಬ್ಲಿಕ್ ಇಂಟರ್ಟಿಗೇಷನ್ ಹಾಕಿ, ಇಲ್ಲ ಸ್ವತಃ ಹಾಕ್ಬೋದು, ಬಟ್ ಸ್ವತಃ ಆ ವ್ಯಕ್ತಿನೇ ಯಾರು ಟ್ರಾನ್ಸ್ಫರ್ ಆಗಿ ಅವರೇ ಹೋಗ್ಬೋದು ಕೆ ಇಟಿಗೆ. ಅವ್ರು ಹೋಗಲ್ಲ ಅಂದರೆ ಪಬ್ಲಿಕ್ ಇಂಟ್ರೆಸ್ಟು, ಏಕೆಂದರೆ ಇವತ್ತು ರಾಜ್ಯದಲ್ಲಿ ಒಳ್ಳೆ ಅಧಿಕಾರಿ, ಇವತ್ತು ಮೈಸೂರಲ್ಲಿ ನಡೆದಿರೋಂಥ ಏನು ಅವ್ಯವಹಾರಗಳು, ಏನೀ ರಾಜಕಾರಣಿಗಳು, ಯಾವುದೇ ಪಾರ್ಟಿ ಅಂತ ಇಲ್ಲ, ಅಲ್ಲಿ ಮೂರು ಪಾರ್ಟಿಯರು ಸೇರಿದ್ದಾರೆ, ಒಬ್ಬ ಒಂದೇ ಒಂದು ಪಾರ್ಟಿ ಇರಲಿಲ್ಲ ಅದರಲ್ಲಿ. ನೋಡಿ ತಿಳ್ಕೊಳ್ಳಿ ಯಾವ ಮಟ್ಟಕ್ಕೆ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ಒಂದಾಗ್ತಾರೆ ಅನ್ನೋದಕ್ಕೆ ಈ ಮೈಸೂರಿನ ಒಂದೇ ಜೀವಂತ ಉದಾಹರಣೆ. ಬಟ್ ರಾಜ್ಯದಲ್ಲಿ ನಡೀತಿರೋದು ಅದೇ, ಇವತ್ತು ರಾಜ್ಯದಲ್ಲಿ ನಡೀತಿರೋ ಪ್ರಸ್ತುತ ವಿದ್ಯಮಾನ ಅದೇ ಸೇಮ್. ಯಾವುದೇ ಪಾರ್ಟಿಯರು ಏನು ಸುಮ್ಮನೆ ಮಾತಾಡೋದು, ಯಾರು ಯಾವುದೇ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬರಾಗಲಿ ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡೋದು. ಅವರು ತುಂಬ ಒಳ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಮೂರು ಪಾರ್ಟಿಯರು, ಅದು ಮೇಲ್ನೋಟಕ್ಕೆ ಕಾಣ್ತೀವಿ. ಅದು ಜಸ್ಟ್ ಎಕ್ಸಾಂಪಲ್, ಮೇನ್ ಕಣ್ಣಿಗೆ ಕಾಣ್ತಿರೋದು ಮೈಸೂರಿನ ಜಿಲ್ಲಾಧಿಕಾರಿಗಳಾದ ರೋಹಿಣಿ ಸಿಂಧೂರಿ ಅವರ ಟ್ರಾನ್ಸ್ಫರ್ಲಿ. ಯಾಕೆ ಮೂರು ಪಾರ್ಟಿಯರ್ವೆ, ಸಿದ್ದರಾಮಯ್ಯನವರು ಸುಮ್ಮನೆ ಬೇಕಾಬಿಟ್ಟು ಒಂದು ಹೇಳಿಕೆ ಕೊಡ್ತಾರೆ, ಕೈ ಬಿಡ್ತಾರೆ, ಆದರೆ ವ್ಯವಸ್ಥಿತವಾದ ಒಂದು ಅದರಲ್ಲಿ ಹೋರಾಟ ಕಾಣಲ್ಲ ಅವ್ರದ್ದು. ಏಕೆಂದರೆ ಇದು ಅವಶ್ಯಕತೆ ಇದೆ ಅವರಿಗೆ ಟ್ರಾನ್ಸ್ಫರ್ದು, ಏಕೆಂದರೆ ಅವರ ಯಾವುದೇ ಪಾರ್ಟಿಯ ಲೀಡ್ರು ಅವರ ಫಾಲೋಯರ್ಸ್ ಇತ್ತು ಅಂದರೆ ಆಗ್ತಿದೆ ಅನ್ನೋ ಭಾವನೆ ಬಂದಿದೆ. ಎನಿ ಪಾರ್ಟಿ ಏನು ಈ ಐದಾರು ಮೂರು ಪಾರ್ಟಿವೆ, ಏನು ಅದರಲ್ಲೇನು ಈ ಇದೇ ಇಲ್ಲ, ರಾಜಿನೇ ಇಲ್ಲ ಅವರು. ಏಕೆಂದರೆ ಅಲ್ಲಿ ಏನು ಜೆ ಡಿ ಎಸ್ ಆರಾಮಯ್ಯಸ್ ಇರ್ಬೋದು, ಬಿ ಜೆ ಪಿ ಯಾರೋ ಉಡಾ ಕಮಿಷನ್ ಇರೋ ಅಧ್ಯಕ್ಷರು ರಾಜೀವ್ ಇರ್ಬೋದು, ಕಾಂಗ್ರೆಸ್ನವರು ಇದ್ದಾರೆ ಮಂಜುನಾಥ ಹುಣಸೂರಿನ ಎಮ್ ಎಲ್ ಎ ಅವ್ರು ಏನು ರೀ, ಆಮೇಲೆ ಬಿ ಜೆ ಪಿಯ ಪ್ರತಾಪ್ ಸಿಂಹ ಏನು ಇವರು ಸಿಕ್ಕಾಪಟ್ಟೆ ಇವರು ಎನಿ ಅವ್ರು ನಾವು ಅಮ್ಮನ ಬಂದ ದಿನದಿಂದ ಈವನ್ ಟುಡೇ ಏನು ಕುಂತು ಏನು ಎಲ್ಲಿ ಕೂರಲಿ ಅವ ಅಮ್ಮನ ವಿಷಯ ಮಾತಾಡೋದು, ಪ್ರೆಸ್ ಮೀಟ್ ಮಾಡೋದು ಮಾಡ್ತಿದ್ದಾರೆ. ಈ ವಿಷಯದ ಬಗ್ಗೆ ನಮ್ಮ ಸುರೇಂದ್ರ ಅವರು ಮೈನೇಚರ್ ಇಂಡಿಯಾ ಅವ್ರು ಕೇಳಿದರು ನಮ್ಮನ್ನು, ಏನು ಮಾಡ್ಬೋದು ಸರ್ ಅಂತವ. ಅದು ಕೇಳಿದ ಹೈಕೋರ್ಟ್ಗೆ ಒಂದು ರಿಟ್ ಹಾಕೋಣ ಸರ್, ಹಾಕೋಣ ಇದು ಈ ವಾರದಲ್ಲೇ ಹಾಕೋಣ ಸರ್ ಅಂತ ಹೇಳಿದರು. ಬಟ್ ಇದಕ್ಕೆ ಪ್ರತಿಭಟನೆ ಆಗಬೇಕು. ಮೈಸೂರಿನಲ್ಲಿ ಏನು ನಡೀತಿದೆ ಇವತ್ತು ವಿದ್ಯಮಾನಗಳು, ಯಾಕೆಂದರೆ ಈ ದೇಶ ಟ್ಯಾಕ್ಸ್ ಕಟ್ಟೋದು ನಾವು ರೀ, ಯಾವನ ಅಕ್ಕಿ ಕೊಡ್ತಾನೆ ಅಂತ ಹೇಳ್ತಾರೆ. ಯಾರು ನಾನು ಐದು 10 ಕೆಜಿ ಕೊಟ್ಟೆ, ಒಬ್ಬರಿಗೆ 5 ಕೆಜಿ ಕೊಟ್ಟೆ, ಇವ್ರು ಅಪ್ಪನ ಮನೆ ಕೊಡ್ತಾರೇನು ರೀ, ಹಾಂ ಇನ್ನೊಬ್ರು ಯಾರು ಸಾಲ ಮನ್ನಾ ಮಾಡ್ತೀವಿ, ಇವ್ರಪ್ಪ ಮಾಡ್ಕೊಳ್ಳಿ ಎಲ್ಲ ಸರ್ಕಾರ ನಮ್ಮ ಟ್ಯಾಕ್ಸ್ ರೀ, ಟ್ಯಾಕ್ಸ್ ಕಟ್ಟೋರು ನಾವು. ನೋಡ್ರಿ ನಾನೊಬ್ಬ ವಕೀಲ, ನಾನು ಸರ್ವಿಸ್ ಟ್ಯಾಕ್ಸ್ ಕಟ್ತೀನಿ, ಒಬ್ಬ ಡಾಕ್ಟ್ರು ಅವ್ನು ಟ್ಯಾಕ್ಸ್ ಕಟ್ತಾನೆ, ಒಬ್ಬ ರೈತ ಇವ ಈ ದೇಶದಲ್ಲಿ 100%-75% ಜನ ರೈತ ಇದ್ದಾನೆ. ರೈತ ಏನು ಹಂಗೆ ಇಲ್ಲ, ಬೆಳಗ್ಗೆ ಎದ್ದರೆ ಒಬ್ಬ ರೈತನೂ ಅವ್ನು ದಿನಬಳಕೆ ವಸ್ತುಗಳು ಟ್ಯಾಕ್ಸ್ ಕೊಟ್ಟೆ ತರೋದ್ರಿ. ಅವನೇನು ಹಂಗೆ ಏನು ಬದುಕ್ತಿ ಇಲ್ಲ ರೈತಿಗೆ, ಏ ಸಬ್ಸಿಡಿ ಕೊಟ್ಟೆ ಅದು ಕೊಟ್ಟೆ ಇದು ಕೊಟ್ಟೆ ಅಂತಾರಲ್ಲ, ಯಾವೇನು ಪುಸ್ಕಟ್ಟು ಇವ್ರು ಅಪ್ಪನ ಮನೇನು ಕೊಡ್ತಾ ಇಲ್ಲ ಯಾವನು ಯಾವುದೇ ರಾಜಕಾರಣಿ ಈ ದೇಶದಲ್ಲಿ. ಏಕೆಂದರೆ ಈ ದೇಶದ ಸಮೃದ್ಧವಾದ ಶ್ರೀಮಂತ ದೇಶ, ಶ್ರೀಮಂತ ದೇಶದಲ್ಲಿ ಬಡತನನ ಕೂಡಿಸಿದ ಬಡತನನ ಜಾರಿ ಮಾಡಿದ್ದಾರೆ ಇವರು ರಾಜಕಾರಣಿಗಳು ಓಟ್ಗೋಸ್ಕರ. ಯಾವುದೇ ಜನಾಂಗನೂ ಅದು ಯಾವ ಜನಾಂಗ ಹೆಂಗಿತ್ತು ಹಂಗೇ ಇರಬೇಕು ಇವರಿಗೆ, ಯಾಕೆ ಓಟ್ ಬರಬೇಕಷ್ಟೇ. 1947 ಸ್ವತಂತ್ರ ಬರುತ್ತೆ, 1947 ಸ್ವತಂತ್ರ ಬಂದಿದ್ದು 2021, ಬಟ್ ಇಷ್ಟು ವರ್ಷದಲ್ಲೂ ನಮ್ಮಲ್ಲಿ ನೇರವಾದ ಒಂದು ನಿರ್ದಿಷ್ಟವಾದ ನಿಯಮಗಳನ್ನ ತರದಲ್ಲೇ ಓಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಈ ದೇಶನ ಧೂಳಿಪಟ ಮಾಡಿದ್ದಾರೆ ರೀ. ಯಾರೇನು ಅದರಲ್ಲೇನು ಇವ್ರು ಬಂದರೆ ಅವ್ರು ಬಂದರೆ ಅದನ್ನು ನೋಡಿದ್ವು ನಾವು, ಯಾರ್ಯಾರಿಗೋ ಸಪೋರ್ಟ್ ಮಾಡಿದ್ವಿ ಇಲ್ಲ ಅಂತಲ್ಲ, ಇಲ್ಲಿವರೆಗೂ ಒಂದು ಪಾರ್ಟಿ ಭಾರಿ ಸಪೋರ್ಟ್ ಮಾಡಿ ಎಲ್ಲ ನೋಡಿ ಈಗ ಈ ಮಾತನ್ನು ಹೇಳ್ತಾ ಇರೋದು. ಬಟ್ ಈ ದೇಶದಲ್ಲಿ ರೈತ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ರೈತ ನೋಡ್ರಿ ಇವತ್ತು ಸುಮ್ಮನೆ ಕುಂತ್ಕಂದ್ರೆ ಇವೆಲ್ಲ ಪ್ರತಿಭಟನೆ ಮಾಡಿದೋದ್ರೆ ರೈತರ ಜಮೀನನ್ನ ಲಪಟಾಯಿಸೋಕ್ಕೆ ಮೈಸೂರಲ್ಲಿ ಆಗಿರೋದೆ ರೈತರ ಜಮೀನು ಲಪಟಾಯಿಸೋದೆ ಕಾರ್ಯಕ್ರಮ ಇವ್ರದು. ಮೂರು ಪಾರ್ಟಿಯರ್ ಚೇಲಗಳ್ದು ಏನು ಹಬ್ಬ ಅಂತ ಅಲ್ಲ, ಎಲ್ಲ ಕಳ್ರಯ್ಯ ಇವರು. ಆ ಅಮ್ಮನ್ನ ಮೇನ್ ವರ್ಗಾವಣೆ ಮಾಡೋಕ್ಕೆ ಕಾರಣ ಮೂರು ಪಾರ್ಟಿಯರುವೆ ಒಂದು ಸಮರೋಪಾದಿ ಸ್ವತಂತ್ರ ಹೋರಾಟದಿಂದ ಕೆಲಸ ಮಾಡಿ ಅವ ಅಮ್ಮನ ಟ್ರಾನ್ಸ್ಫರ್ ಮಾಡಿಸಿ ಸಕ್ಸಸ್ ಆಗಿದ್ದಾರೆ. ಬಟ್ ಆ ಸಕ್ಸಸ್ಸನ್ನು ನಾವು ಫೇಲ್ಯೂರ್ ಮಾಡಬೇಕು, ನಾವು ಫೇಲ್ಯೂರ್ ಮಾಡಬೇಕು ಅಂದರೆ ನಾವು ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ಗೆ ನಾವು ಮೈನೇಚರ್ ಇಂಡಿಯಾ ಈ ಇದನ್ನ ಏನು ಈ ಸಂಸ್ಥೆ ವತಿಯಿಂದ ನಾವು ಹೋಗ್ತಾ ಇದ್ದೀವಿ ಈ ವಾರದಲ್ಲಿ ಈ ಒಂಚೂರು ಲಾಕ್ಡೌನ್ ಎಲ್ಲ ಸ್ಪಿದಾಗಲಿ ಅಂಥದ್ದು ಮಾಡಿದರೆ ಸರ್ಕಾರ ಎಚ್ಚೆತ್ಕೊಂಡು ಮಾಡಿದರೆ ಅಮ್ಮನ ಮತ್ತು ಅದೇ ಪ್ಲೇಸ್ ರೀಪ್ಲೇಸ್ ಮಾಡಿದರೆ ಅದೇ ಪ್ಲೇಸ್ ಕಂಟಿನ್ಯೂ ಮಾಡಿದರೆ ವಕೀಲ ನಾನು ಹೈಕೋರ್ಟ್ಗೆ ಪಿ ಎಲ್ ಹಾಕಿ ಹೋರಾಟ ಮಾಡೋಣ. ಇದಕ್ಕೆ ಏನು ಬೇಕು ಅದನ್ನೆಲ್ಲ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.